ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದೇನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕಫ ಕರಗಕ್ಕೆ ಒಂದು ಕರಗಿ ಇದೆ ಕಟ್ಟಿರ್ತೈತೆ. ಕಫ ಆಗಿರ್ತದೆ, ಮಕ್ಕಳಿಗೆ ಬಂತು, ದೊಡ್ಡವ್ರಿಗೆ ಬಂತು, ಎಲ್ಲರಿಗೂ ಬಂತು. ಕಫ ಕರಗ ಕರಗಿಸಿ ಅದನ್ನು ಹೊರಗೆ ಹಾಕಕ್ಕೆ ಒಂದು ಅದ್ಭುತವಾದಂಥ ಕರಗಿಸಿ ನೀರು ಮಾಡಿ ನೀವು ಹೊರಗೆ ಹಾಕಕ್ಕಂದ್ರೆ ಒಂದರ ಮಾಡಲಿ, ಎರಡರ ಮಾಡಲಿ, ಏನಾರು ಮಾಡಲಿ, ಒಟ್ಟು ಯಾವಾಗಲೂ ಕೆಲವ್ರಿಗೆ ವಾಮಿಟ್ ಆಗುತ್ತೆ, ಹಂಗಾದ್ರೂ ಆಗ್ಬೋದು. ಹಾಗೆ ಅದನ್ನು ಕಫ ಕ್ಲಿಯರಾಗಕ್ಕೆ ಇದೇನು ಕಫ ಕಟ್ಟಿರ್ತೈತಲ್ಲ, ಆ ಕಫ ಕಡಿಮೆಯಾಗಕ್ಕೆ ಒಂದು ಅದ್ಭುತವಾದಂಥ ದಿವ್ಯವಾದಂಥ ಮಾಹಿತಿ ಹೇಳ್ತೀನಿ. ನಿಮಗೆ ಮಾಹಿತಿ ಹೇಳ್ತೀನಿ ಏನ್ರಿ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನ್ನ ಕುರ್ತುಂಬಕ್ಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ನಾನು. ಏನು ಏನಪ್ಪ ಏನು ಬೇಕಪ್ಪ ಇದಕ್ಕೆ ಅಂದರೆ ನಾ ಹೇಳಿದಲ್ಲ, ನಮ್ಮ ಆಶ್ರಮದ ಉದ್ದೇಶ ಏನೈತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಈ ಆಶ್ರಮದ ಉದ್ದೇಶ. ಏನು ಅಡಸಾಲ ಆಡಸೋಗಿ ಅಂತಾರೆ, ಆಡಸಾಲ ಅಂತಾರೆ, ಅದು ಅಡ್ಡಸಾಲ ಅಂತಾರೆ, ಆಡು ಮುಟ್ಟದ ಗಿಡ ಅಂತಾರೆ. ಬದುವಿನಾಗೆ ಎಲ್ಲಿ ಬೇಕಲ್ಲಿ ಹೆಚ್ಚಿರ್ತಾರೆ, ರೈತರಿಗೆ ಗೊತ್ತಿರ್ಬೇಕು, ರೈತರಿಗೆ ಗೊತ್ತಿರ್ತೈತಿ. ಏನು ಎಲ್ಲಿ ಬೇಕಲ್ಲಿ ಬೆಳೆ ಹೋಗುತ್ತೆ, ಸಿಂಹ ಪರಿಣಿನ ಅಂತ ಇದಕ್ಕೆ ಏನು, ಯಾಕಂದರೆ ಅದು ಒಂಥರ ಎಲಿ ಶೇಪ್ ಹಾಗಿರ್ತೈತೆ ಅದು. ಆ ಥರದ್ದು ಅದನ್ನು ಇರ್ತೈತೆ ಅದು, ಅದನ್ನು ತೊಗೋಬೇಕು, ಅದು ಬೇಕು. ಆನಂತರ ಹಸಿ ಶುಂಠಿ ಅಥವಾ ಒಣ ಶುಂಠಿ ಪೌಡರ್ ಅಂತ ಅದು ನಿಮಗೆ ಅಗದಿ ಸಿಗಿ ತಕ್ಷಣ ಸಿಗಲಿ ಹಸಿ ಶುಂಠಿ ತೊಗೊಂಡ್ರು ನಡೀತೈತೆ. ಒಂದು ಇಂಚ್ ಒಂದು ಬಟ್ಟೆ ಹಾಕಿ ಒಂದು ತೋರಿ, ಒಂದು ಕರಿಮೆಣಸು ಅವನೊಂದಿಷ್ಟು ತೊಗರಿ, ಒಂದು ಜೇನುತುಪ್ಪ ಮತ್ತು ನೀರು ಇಷ್ಟು ಬೇಕಿದ್ದಕ್ಕೆ. ಮಾಡುವ ವಿಧಾನ ಹೆಂಗಪ್ಪ ಅಂತಾರೆ, ಪ್ರಮಾಣ ಹೆಂಗೆ ಮಾಡುವ ವಿಧಾನ ಹೆಂಗೆ ಅಂತಂದ್ರೆ ಏನ್ರಿ, ಈ ನಾಲ್ಕೈದು ಹಸಿ ಎಲೆ ಆದರೆ ನಾಲ್ಕೈದು ಎಲೆ ತೊಗೋಬೇಕು. ಅಡಸಾಲದು ಎಲೆ ಆಡಸೋಗೆ ಏನ್ರಿ, ಆಡಸೋಗೆ ಕಪ್ಪ ಕರಗ್ಸೋಕ್ಕೆ ನಂಬರ್ ಒನ್ ಕೆಲಸ. ಅಡ್ಡಸಾಲ ಅಂತಾರೆ, ಆಡು ಮುಟ್ಟದ ಗಿಡ ಅಂತಾರೆ, ಅದರದ್ದು ಎಲೆ ನಾಲ್ಕರಿಂದ ಐದು ಎಲೆ ತೊಗೋಬೇಕು ಏನ್ರಿ. ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಹಸಿಯಲ್ಲಿ ಇಟ್ಕೊಂಡ್ರೆ. ಇಲ್ಲಪ್ಪ ಅಂದರೆ ಪೌಡ್ರ್ ಆದರೆ ಒಂದು 5 ಗ್ರಾಮಿಂದ 10 ಗ್ರಾಮ್ ದೂರ ಅಷ್ಟೆ, ಭಾಳ ತೊಗೋಬಾರ್ದು ಅದನ್ನು. ಆನಂತರ ಹಸಿ ಶುಂಠಿ ಆದರೆ ಎಷ್ಟು ಉದ್ದನ್ನು ತೊಗೊತೀರಿ, ಇಲ್ಲಾಂದರೆ ಅದನ್ನು ಪೌಡ್ರ್ ಆದ್ರೆ ಒಂದು 10 ಗ್ರಾಮ್ ತೊಗೊತೀರಿ ಏನು. ಆನಂತರ ಒಂದು 10 ಗ್ರಾಮು ಇವನ್ನು ತೊಗೊತೀರಿ, ಕರಿ ಮೆಣಸಿನ ಕಾಳು ಅಥವಾ ಪೌಡ್ರ್ ಮಾಡಿದ್ರೂ ನಡೀತೈತಿ, ಒಂದು 1/4 ಟೇಬಲ್ ಚಮಚ ತೊಗೋರಿ ಏನು. ತೊಗೊಂಡು ಇವು ಮೂರೂ ಮಿಶ್ರಣ ಕೂಡಿಸಿ ಒಂದು ಕಪ್ ನೀರು ಇಡಬೇಕು, ಎಲ್ಲೇ ಒಲಿಬೇಕು, ಕುದಿ ಹಾಕಿಡಬೇಕು. ಆ ಸಣ್ಣ ಉರಿಯಾಗ ಕುದಿ ಹಾಕಿಟ್ಟು ಇವನ್ನ ಹಾಕಿ ಕುದಿಸ್ಬೇಕು ಅದನ್ನು ಏನು. ಕುದಿಸಿ ಅದನ್ನು ಇವು ಕುದ್ದ ನಂತರ ಟೀ ಮಾಡ್ತಿರಲ್ಲ, ಟೀ ಪೌಡ್ರ್ ಅದಾಗ ಇಲ್ಲಪ್ಪ ಅಂದರೆ ಈ ಶಿವಮೊಗ್ಗ ಇದು ಒಂದು ಅಡ್ಡಸಾಲದ ಎಲೆ ಅಥವಾ ಆಡದ ಹೋಗಿ ಅದರ ಎಲೆ ಚೂರ್ಣ ಮಾಡಿರಿ, ಒಣಗಿಸಿ ಪೌಡ್ರ್ ಮಾಡಿರಿ, ಮಾಡಿ ಅದನ್ನು ಒಂದು ಇಷ್ಟು ಪ್ರಮಾಣದೊಳಗೆ ಒಂದು 20 ಗ್ರಾಮು ಹಸಿ ಶುಂಠಿ ಪೌಡ್ರ್ ಮಾಡಿರಿ, ಒಂದು 20 ಗ್ರಾಮು ಕರಿಮೆಣಸಿನ ಪುಡಿ ಮಾಡಿರಿ, ಮಾಡಿ ಇವೆಲ್ಲ ಸೇರಿಸಿ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಇವು ಏನಾಕೋರಿ 20-20 ಗ್ರಾಮ್ ತೊಗೊಂಡ್ರಿ, ಅದು 10 ಗ್ರಾಮ್ ತೊಗೊಳ್ರಿ ಅಷ್ಟೇ. ಯಾವನ್ನ ಅಡಸಾಲು ಅಡಸೋಗಿ ಎಲೆ ಒಣಗಿಸಿದ್ದು ಒಣಗಿದ ಎಲೆ ಇವು ಎಷ್ಟು ಸೇರಿಸಿ 10 ಗ್ರಾಮ್ ಪೌಡರ್ ತೊಗೊಳ್ರಿ, 20 ಗ್ರಾಮು ಹಸಿ ಶುಂಠಿ ಪೌಡರ್ ತೊಗೊಳ್ರಿ, 20 ಗ್ರಾಮ್ ಕರಿಮೆಣಸಿನ ಕಾಳು ಪೌಡರ್ ತೊಗೊಳ್ರಿ, ಇವು ಮೂರು ಸೇರಿಸಿ ಮಿಶ್ರಣ ಮಾಡಿ ಒಂದು ಇದ್ರಾಗಿಟ್ಕೊರಿ. ಅದನ್ನು ನೀವು ಒಂದು ಕಪ್ ನೀರೇ ಹಾಕ್ತೀರಿ, ಹಾಕಿ ಇದನ್ನು ಒಂದು 1/2 ಚಮಚ ಈ ಪೌಡ್ರ್ ಹಾಕ್ತೀರಿ, 1 ಟೀಸ್ಪೂನ್ ಅಂತಾರಲ್ಲ, ಹಾಕಿ ಕುದಿಸ್ರಿ, ಅದು ಕುದಿಸಿ ಸೋಸ್ರಿ, ಸೋಸಿ ಕುಡಿಸ್ಬೋದು. ದೊಡ್ಡವರಿಗೆ ಏನು ರೀ 50 ML 100 ML ತನಕ ನಡೀತೈತಿ ದೊಡ್ಡವರಿಗೆ. ಚಿಕ್ಕ ಮಕ್ಕಳಾದ್ರು ಅಂತಾರೆ ಏನು ಮಾಡಬೇಕು ಅಂತಾರೆ, ಅವ್ರಿಗೆ ಚಿಕ್ಕ ಮಕ್ಕಳಾದ್ರಂದ್ರೆ 1/2 ಚಮಚೆ ಅಷ್ಟ ಕುಡಿಸ್ಬೇಕು.
ಅರ್ಧ ಚಮಚೆ, ಅರ್ಧ ಚಮಚೆ ಈ ಕಷಾಯ ಕುಡಿಸ್ಬೇಕು. ಈ ಕಷಾಯ ಕುಡಿಸ್ಕೊಂಬಂದು ಏನು ಮಾಡಬೇಕು, ರೆಡಿ ಮಾಡಿರಿ ಎಲ್ಲ ಆತು ಆಗಿಂದ ಭಾಳ ಖಾರ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಜೇನುತುಪ್ಪ ಇರಿಸಿ ಸ್ವಲ್ಪ ಆರ್ಬೇಕು, ಅದು ಭಾಳ ಬಿಸಿ ಇರಬಾರ್ದು. ಬಿಸಿದ್ದಾಗ ಹಾಕಿದ್ರೆ ಜೇನುತುಪ್ಪನು ವಿಷ ಆಗತ್ತೆ. ಅದಕ್ಕೆ ಸ್ವಲ್ಪ ಆರಿ ಕುಡಿಯೋಂಗೆ ಆದಾಗ ಜೇನುತುಪ್ಪ ಹಾಕಿ ಒಂದು ಚಮಚೆ ಅಥವಾ ನಿಮ್ಗೆ ಎಷ್ಟು ಸಾಧ್ಯ ಎರಡು ಚಮಚ ಅಂದರೆ ಒಂದೂವರೆ ಚಮಚ ಎರಡು ಚಮಚದಂಗೆ ಹಾಕಿ ನಡೀತೈತೆ. ಸ್ವಲ್ಪ ಕಲಿಸಿ ಇದನ್ನು ಕ್ಲೀನಾಗೆ ಹಾಕಿ ಮಾಡಿರಿ, ಕಲಿಸಿ ಮಿಶ್ರಣ ಮಾಡಿರಿ. ಮಾಡಿ ದೊಡ್ಡ ಮಕ್ಕಳಿಗಾದ್ರೆ ಒಂದು ಅರ್ಧ ಚಮಚ ಕುಡಿಸ್ರಿ, ಅರ್ಧ ಟೀ ಚಿ ಸ್ಪೂನು ಅಂತ ಅಷ್ಟು ಕುಡಿಸ್ಬಿಡ್ರಿ ಮಕ್ಕಳಿಗೆ. ಮತ್ತು ದೊಡ್ಡವರಾದ್ರಂದ್ರೆ ಒಂದು ಚಮಚ ಒಂದು ಕಪ್ಪಿನಿಂದ ಹಿಡಿದು 50 ml ಹಿಡಿದು 100 ml ತನಕ ಕುಡಿಬೋದು ಯಾರು ದೊಡ್ಡವರು. ಏನು ಇದನ್ನು ಕುಡಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಎದೆಯಲ್ಲಿ ಕಫ ಕಟ್ಟಿತ್ತಂದರೆ ಅದು ನೀರಾಗುತ್ತೆ, ನೀರಾಗಿ ಡೈಲ್ಯೂಟಾಗಿ ಏನಾಗುತ್ತೆ ಈ ಕಫ ಕರಗಿ ನಿಮಗೆ ಇದ್ರಾಗಾರ ಹೋಗುತ್ತೆ, ಒಂದರಾಗಾರ ಹೋಗುತ್ತೆ, ಎರಡರಾಗಾರ ಹೋಗುತ್ತೆ, ಹೋಗುತ್ತೆ ಹೋಗ್ಬಿಡ್ತೈತೆ. ಕೆಲವರಿಗೆ ವಾಮಿಟ್ ಆಗುತ್ತೆ, ವಾಮಿಟ್ ಆಗಿರೋ ಬರ್ತೈತೆ. ಈ ಥರ ಎದೆಯೊಳಗೆ ಕಟ್ಟಿರೋದು ಕಫನ ಕ್ಲೀನ್ ಮಾಡುವಂಥದ್ದು ತೀವ್ರವಾದ ಒಂದು ಔಷಧದ ಮಾಹಿತಿ ನಿಮ್ಗೆ ಹೇಳಿನ ಏನ್ರಿ. ಅದಕ್ಕೆ ನೀವು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡಿರೋದು ನಾನು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಮತ್ತು ಇದ್ರದ್ದು ಏನೈತಪ್ಪ ಅಂದರೆ ಇದ್ರದ್ದು ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ, ಮಾಡಿ ಇದ್ರ ಉಪಯೋಗ ತೊಗೊಳಿ, ತೊಗೊಂಡು ಕಮೆಂಟ್ನಾಗ ನಂಗೆ ತಿಳಿಸ್ರಿ ಏನ್ರಿ, ನನಗೆ ತಿಳಿಸ್ರಿ ಅಂತ ನಾನು ನಂಬೀನಿ. ನಂಬಿಕೆ ಖುಷಿ ಆಗುವುದಿಲ್ಲ ಅಂತ ಅದನ್ನು ನಂಬೀನಿ. ಮಾಡಿ ಇದ್ರ ಉಪಯೋಗ ತೊಗೊಳಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೆ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.